ಒಂದು ತಂಡನ ಕಟ್ಟಿ ಕೂತು ಕಥೆ ಚಿತ್ರಕಥೆಯನ್ನ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಏನಲ್ಲ. ಒಂದು ಸಿನಿಮಾನ ಮಾಡೋದು ಅಥವಾ ಅದನ್ನ ತೆರೆ ಮೇಲೆ ತರೋದು, ಅದರ ನಂತರ ಅದನ್ನ ಜನರಿಗೆ ತಲುಪಿಸೋದು ಒಂದು ಸಾಹಸವೇ ಅನ್ಸುತ್ತೆ. ಎಲ್ಲರೂ ಓಕೆ ಅಂತೀರಾ? ಇದಕ್ಕೆಲ್ಲ ಎಲ್ಲರೂ ಒಪ್ಕೋತೀರಾ? ಈ ಒಂದು ಕೆಲಸನ ನಮ್ಮ ಗ್ರೇ ಗೇಮ್ಸ್ ಚಿತ್ರತಂಡ ತುಂಬ ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳೋಕೆ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಗತ್ತೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಗ್ರೇ ಗೇಮ್ಸ್ ಚಿತ್ರತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಿಸ್ ಟೀಮ್ ಡಿಸರ್ವ್ಸ್ ಇಟ್ ಅಂತ ನನಗನ್ಸುತ್ತೆ. ಯಾಕಂದರೆ 25ನೇ ದಿನದ ಒಂದು ಸಂಭ್ರಮಾಚರಣೆನ ನಾವಿಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ ಅಂದರೆ ಅದೇನು ಚಿಕ್ಕ ವಿಷಯ ಅಂತ ಏನು ಅನ್ಸಲ್ಲ ನನಗೆ. ಸೊ ಇವಾಗ ನಮ್ಮ ಚಿತ್ರತಂಡದ ಜರ್ನಿ ವಿಟಿ ಪ್ಲೇ ಆಗತ್ತೆ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ, ಮತ್ತು ಎಲ್ಲ ನಮ್ಮ ವೆಲ್ ವಿಶರ್ಸ್, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಟೀಮ್ಗೆ ವೆಲ್ಕಮ್ ಟು ದ ಸಕ್ಸಸ್ ಮೀಟ್ ಆಫ್ ಗ್ರೇ ಗೇಮ್ಸ್. ಸೊ ರಾಧಿಕಾ ಹೇಳ್ದಂಗೆ ಕೆಲವು ಮೂಮೆಂಟ್ಸ್ಗಳು ತುಂಬ ಎಮೋಷ್ನಲ್ ಆಗಿರುತ್ತೆ, ಕೆಲವು ಡೇಸ್ಗಳು ಯಾವತ್ತೂ ನಮಗೆ ಮರೆಯೋಕ್ಕಾಗಲ್ಲ. ಅಂಥದ್ದೇ ಒಂದು ದಿನ ಇವತ್ತು. ಸೊ 24 ದಿನ ಮುಗಿಸಿ 25ನೇ ದಿನ ಇವತ್ತು ಗ್ರೇ ಗೇಮ್ಸ್ ಥಿಯೇಟ್ರಲ್ಲಿ ಇನ್ನೂ ಇದೆ. ಅರೌಂಡ್ 26 ಸ್ಕ್ರೀನ್ಸಲ್ಲಿದೆ, 8 ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೆಂಗಳೂರಲ್ಲಿದೆ. ಹುಬ್ಳಿ, ಮ್ಯಾಂಗ್ಳೂರ್, ಕುಂದಾಪುರ್, ತುಮಕೂರು, ಮೈಸೂರು, ಇನ್ನೂ ಒಂದಷ್ಟು ಕಡೆ ಚಿಕ್ಕ ಚಿಕ್ಕ ಊರುಗಳಲ್ಲೂ, ಬಿಜಾಪುರ ಆಗ್ಬೋದು, ಗುಲ್ಬರ್ಗ ಆಗ್ಬೋದು. ಟೋಟಲ್ 26 ಸೆಂಟ್ರ್ಗಳಲ್ಲಿ ಒಂದು 45 ಶೋಸ್ ಇನ್ನೂ ನಡೀತಾ ಇದೆ. ಸೊ ಈ ಟೈಮಲ್ಲಿ ಎಲ್ರಿಗೂ ಗೊತ್ತು ಎಷ್ಟು ಡಿಫಿಕಲ್ಟ್ ಇದೆ ಥಿಯೇಟ್ರ್ಗಳಲ್ಲಿ ಸಿನಿಮಾನ ನಿಲ್ಲಿಸೋದು ಅಂತ. ಆ ಟೈಮಲ್ಲಿ ಯಾವುದೋ ಒಂದು ಧೈರ್ಯದಿಂದ ನಾವು ಸಿನಿಮಾನ ಬಿಡುಗಡೆ ಮಾಡಿದ್ವಿ. ನನಗೆ ತುಂಬ ಹೆದರಿಕೆ ಇತ್ತು. ಮೇ 10th ಜನ ಬರ್ತಾ ಇಲ್ಲ, ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ ಆಂಧ್ರದಲ್ಲಿ ಎಲ್ಲ ಅಂತ ನಾನು ಆನಂದ್ ಅವರೆಲ್ಲ ಡಿಸ್ಕಸ್ ಮಾಡಿದ್ವಿ. ಹೇಗೆ ಆನಂದ್, ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ, ಸ್ವಲ್ಪ ವೇಟ್ ಮಾಡೋಣ ಹೇಗೆ ಅಂತ. ಬಟ್ ಆನಂದ್ ಅಂದರು ಇಲ್ಲ ಗಂಗಾಧರ್, ಮುಂದೇನೂ ಟೈಮ್ ಸಿಗಲ್ಲ, ಹೀಗೇ ಇರುತ್ತೆ, ನಾವು ಪ್ರೊಸೀಡ್ ಮಾಡೋಣ ಅಂತ. ಸೊ ಅದೇ ಒಂದು ಧೈರ್ಯದಿಂದ ನಾವು ಮುಂದೆ ಬಂದು ರಿಲೀಸ್ ಮಾಡಿದ್ವಿ. ಕೆಲವು ಅಡೆತಡೆಗಳು ಆಯಿತು ನಮಗೆ. ಮಳೆ ಕಂಟಿನ್ಯೂಸ್, ನಮ್ಮದು ಟ್ರೇಲರ್ ಡೇಯಿಂದ ಮಳೆ ನಡೀತಾನೆ ಇದೆ. ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಯಿತು ಮಳೆಯಿಂದ. IPL ನಡೀತಾ ಇತ್ತು, ಕೆಲವು ವೀಕೆಂಡ್ಗಳು ಸಂಜೆ ಶೋಗಳು ನಮಗೆ ತೊಂದರೆ ಆಯಿತು. ಬಟ್ ಇದೆಲ್ಲ ಮೀರಿ ಒಂದು ವರ್ಡ್ ಆಫ್ ಮೌತ್ ಅಂತ ಇರುತ್ತೆ. ಎಷ್ಟೇ ನಾವು ಪ್ರಮೋಷನ್ ಮಾಡ್ಬೋದು, ಎಷ್ಟೇ ಕಡೆ ಪೇಪರಲ್ಲಿ ಆ್ಯಡ್ ಕೊಡ್ಬೋದು, ಎಷ್ಟೇ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸನ್ಸನ್ನು ನಾವು ಇದನ್ನು ಮಾಡ್ಬೋದು, ಬಟ್ ವರ್ಲ್ಡ್ ಆಫ್ ಮೌತ್ ಯು ಕ್ಯಾನ್ ಬೈ. ಅದನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸಿನಿಮಾ ಇಸ್ ಅ ವೆರಿ ಪರ್ಸ್ನಲ್ ಥಿಂಗ್. ಇದು ಬೇರೆ ಯಾವುದೋ ವಿಷಯಕ್ಕೆ ನೀವು ಏನೋ ಹಣ ಕೊಟ್ಟು ಖರೀದಿ ಮಾಡ್ಬೋದು. ಇಲ್ಲಿ ಜನರು ಏನೋ ಅಲ್ಲಿ ಇಲ್ಲಿ ಕೇಳ್ತಿದ್ದಾರೆ ಅಂತ ಒಂದೆರಡು ಪೋಸ್ಟ್ ಹಾಕ್ಬೋದು ಅದನ್ನು. ಬಟ್ ತಮ್ಮ ನಿಜವಾದ ಸರ್ಕಲ್ಗಳಲ್ಲಿ ಅವರು ನಿಜವಾದ ಫೀಡ್ಬ್ಯಾಕ್ ಹೇಳ್ತಾರೆ. ಅಲ್ಲಿಂದನೇ ಜನ ನಿಮಗೆ ನೆಕ್ಸ್ಟ್ ಶೋಗೆ ಜನ ಬರ್ತಾರೆ. ಇಲ್ಲಾಂದರೆ ನಾವು ಎಷ್ಟೇ ಪ್ರಮೋಷನ್ ಮಾಡಿ ಎಷ್ಟೇ ಪುಷ್ ಮಾಡಿದರೂ ಜನ ಬರಲ್ಲ. ಸೊ ಆ ರೀತಿ ಒಂದು ವರ್ಡ್ ಆಫ್ ಮೌತ್ ವೆರಿ ಅಂಡರ್ ಕರೆಂಟ್. ನಾನೇನು ಹೇಳ್ತಿಲ್ಲ, ನಾವು ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಎಲ್ಲ ಥಿಯೇಟರ್ಗಳು ತುಂಬಿ ಎಲ್ಲ ಆ ರೀತಿಯೂ ಆಯ್ತಂತ. ಬಟ್ ಏನಂತಂತಂದರೆ ಒಂದು ಅಂಡರ್ ಕರೆಂಟ್ ಇತ್ತು ಸಿನಿಮಾಗೆ. ಒಂದು ಗ್ರೂಪ್ಗಳಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಜನ, ತಮ್ಮ ತಮ್ಮ ಸರ್ಕಲ್ಗಳಲ್ಲಿ ಮಾತಾಡ್ತಾ ಇದ್ರು. ಹೀಗಾಗಿ ಡೇ ಟು ಡೇ ನಂಬರ್ಸ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಯಿತು. ನಿಮ್ಗೆ ಗೊತ್ತು ಮಲ್ಟಿಪ್ಲೆಕ್ಸಲ್ಲಿ ಒಂದು ಶೋ ತೊಗೊಳ್ಳೋದನ್ನು ಎಷ್ಟು ಕಷ್ಟ ಅಂತ. ಆಲ್ಮೋಸ್ಟ್ ಎಲ್ಲ ಸಿನಿಮಾ ಗೊತ್ತಿದ್ದವರಿದ್ದೀರಾ ಇಲ್ಲಿ. ಸೊ ಅಂಥದ್ರಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ಶೋ ಸಿಗ್ತಾ ಹೋಯಿತು. ಎಲ್ಲೂ ಡಿಸ್ಕನೆಕ್ಟ್ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, 50 ಡೇಸು 25 ಡೇಸು ತೋರಿಸ್ಲಿಕ್ಕೆ ಯಾವುದೋ ಒಂದು ಎರಡು ಥಿಯೇಟರ್ಗಳಲ್ಲಿ ಶೋ ಹಾಕಿ ಒಂದು ವೀಕ್ ನಡುವೆ ಗ್ಯಾಪ್ ಕೊಟ್ಟರು. ಸೊ ಆ ರೀತಿ ಯಾವುದೇ ಅವಶ್ಯಕತೆ ನಮಗಿರಲಿಲ್ಲ. ಸೊ ಜೆನ್ಯೂನ್ ಆಗಿ ಸಿನಿಮಾ ನಿಂತರೆ ಸೆಲೆಬ್ರೇಟ್ ಮಾಡೋಣ 25 ದಿನ, ಇಲ್ಲಾಂದರೆ ಇಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ. ಸೊ ಅದೇ ರೀತಿ ಕಂಟಿನ್ಯೂಸ್ ಆಗಿ ಸಿನಿಮಾ ಇವತ್ತು 25 ದಿನಕ್ಕೆ ಬಂದಿದೆ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ
ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ. ಯಾಕಂತಂದರೆ ಒಂದು ಇಂಡಸ್ಟ್ರಿಯಲ್ಲಿ ಅಂತ ಯಾವುದೇ ರೀತಿ ಬೇರಿಲ್ಲದೆ ಇರೋರು ನಾವು, ಹೊರಗಡೆಯಿಂದ ಬಂದಿರೋರು, ಅವರು ಕಾರ್ಪೊರೇಟು, ನಾನು ಕಾರ್ಪೊರೇಟು. ಸೊ ತುಂಬ ಕಷ್ಟ ಇತ್ತು ಒಂದು ರೀತಿಯಿಂದ. ಬಟ್ ವಿಜಯ್ ಸರ್ ನಮ್ಮ ಜೊತೆ ಇದ್ದರು, ಭಾವನಾ ಮೇಡಮ್ ಇದ್ದರು, ಮತ್ತು ಜೈ ಇದ್ದಿದ್ದರು, ಡೆಬ್ಯೂ ಇತ್ತು. ಸೊ ಫ್ಯಾಮಿಲಿ ಚನ್ನೇಗೌಡ ಸರ್ ಇವತ್ತು ಇಲ್ಲಿ ಬಂದಿಲ್ಲ, ನಾನು ಅವ್ರನ್ನ ನೆನೆಯೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಆಲ್ ದ ಟೈಮ್ ಅವ್ರು ನಮ್ಮ ಹಿಂದೆ ಇದ್ದರು. ಮತ್ತು ಶ್ರೀ ಮುರಳಿ ಸರ್ ಇವತ್ತು ಕರೆದಿದ್ದರು ಬರ್ತಿದ್ರು, ಬಟ್ ನಾವು ಅಂದ್ಕೊಂಡ್ವಿ ಎಲ್ಲದಕ್ಕೂ ಇದನ್ನು ಮಾಡೋದು ಬೇಡ, ಸರ್ಗೆ ಟ್ರಬಲ್ ಮಾಡೋದು ಬೇಡ ಅಂತ ನಾವು ಕರೀಲಿಲ್ಲ. ಸೊ ಇಡೀ ಫ್ಯಾಮಿಲಿ ನಮ್ಮ ಜೊತೆ ನಿಂತಿತ್ತು ಈ ಜರ್ನಿಯಲ್ಲಿ. ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಈ ಥರದ್ದು ನೆಕ್ಸ್ಟು ಈಗ ನನ್ನ ಟೀಮು, ನಂದೊಂದು ಕಂಪ್ಲೀಟ್ ಕೋರ್ ಟೀಮ್, ನಂದು ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಹರ್ಷ, ಕೋಮ್ಲಾ, ಸುದರ್ಶನ್, ಸಮರ್ಥ್, ರಕ್ಷಿತ್ ಎಲ್ಲರೂ. ಸೊ ಒಂದು ಒಳ್ಳೆ ತಂಡ ಕಟ್ಟಿದ್ವಿ ಮೊದಲು, ಒಂದು ಒಳ್ಳೆ ತಂಡ ಕಟ್ಟಿದ್ವಿ ಆ್ಯಂಡ್ ಅದರಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ರೆಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಸವರಾಜು, ದತ್ತಣ್ಣ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರು, ಅವರಿಲ್ಲದೆ ಸೆಟಲ್ ನಮ್ಮದು ಏನು ವರ್ಕ್ ನಡೀತಿರಲಿಲ್ಲ. ಸೊ ಈ ರೀತಿ ಒಂದು ವರುಣ್ ನನ್ನ ಡಿ ಒ ಪಿ. ಸೊ ಉಳಿದೆಲ್ಲ ದೊಡ್ಡ ಟೀಮ್ ಇದೆ, ಎಲ್ಲಾದರೂ ಹೆಸರು ತೊಗೊಳಕ್ಕೆ ನನಗೀಗಾಗಲ್ಲ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆಯ ತಂಡ ಕಟ್ಟಿದ್ವಿ ಮೊದಲು, ಅದಕ್ಕೆ ಒಂದು ಒಳ್ಳೆಯ ಸಿನಿಮಾ ಮಾಡೋಕ್ಕಾಯಿತು. ಒಂದು ಒಳ್ಳೆ ತಂಡ ಇರೋದರಿಂದ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕಾಯಿತು. ಸೊ ಎಲ್ಲರಿಗೂ ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ತುಂಬ ಕಷ್ಟ ಆಗಿದೆ, ನಾವು ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ. ಯಾಕಂದರೆ ಯಾವುದೇ ರೀತಿ ಒಂದು ಬಿಗ್ ಬಜೆಟ್ ನಮ್ಮ ಹತ್ರ ಇರಲಿಲ್ಲ, ಒಂದು ತುಂಬ ದೊಡ್ಡ ಬಜೆಟ್ ಇತ್ತು, ಮಾಡೋದು ಬೇರೆ. ಸೊ ಕೆಲವು ಸಲ ಏನಾಗಿದೆ ಅಂತಂದರೆ, ಒಂದಷ್ಟು ಎಕ್ಸಾಂಪಲ್ಸ್ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಸಲ ನಾವು ಮೂರು ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ, ಎರಡು ದಿನ ಮೂರು ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. ಅಂದರೆ ಬೆಳಗ್ಗೆ ಎಲೆಕ್ಟ್ರಾನಿಕ್ ಸಿಟಿ, ಮಧ್ಯಾಹ್ನ ಕಂಠೀರವ, ಸಂಜೆ ತುಮಕೂರು ರೋಡು, ಈ ರೀತಿ ಪಕ್ಕದಲ್ಲಿರೋ ಲೊಕೇಶನ್ಸ್ ಎಲ್ಲ. ಒಂದಿನ ಹೆಬ್ಬಾಳು, ನೆಕ್ಸ್ಟ್ ಬನ್ನೇರುಘಟ್ಟ ರೋಡು, ಇನ್ನೊಂದು ಸಂಜೆ ನಾನು ಮರೆತೆ. ಈ ರೀತಿ ಎರಡು ದಿನ ಮಾಡಿದ್ದೀವಿ ಮೂರು ಲೊಕೇಶನ್ನಲ್ಲಿ. ಇನ್ನು ಎರಡು ದಿನ ಎರಡೆರಡು ಲೊಕೇಶನಲ್ಲಿ ಮಾಡಿದ್ದೀವಿ. ಸೊ ಈ ಮೂಲಕ ನಮ್ಮ ಯೂನಿಟ್ಟು, ಕ್ರೇನ್ ಯೂನಿಟ್ಟು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ 22 ಗಂಟೆ ಶೂಟ್ ಆಗ್ತಾ ಇತ್ತು ಒಂದು, ಅಂದರೆ ಒಂದು ಓಕೆ ನಾವು ಡಬಲ್ ಕಾಲ್ ಶೀಟಿಗೆ ಪಾಠ ಕೊಡ್ತಾ ಇದ್ವಿ, ಆ ಮಾತು ಬೇರೆ. ಬಟ್ 22 ತಾಸು ನಿಮ್ಮ ಜೊತೆ ನಿಂತು ಕೆಲಸ ಮಾಡಬೇಕಲ್ಲ, ಆ ಒಂದು ಕಮಿಟ್ಮೆಂಟ್ ಬೇಕಲ್ಲ. ಸೊ ಅವರು ನಮ್ಮನ್ನು ನೋಡ್ತಾ ಇದ್ರು, ನಾವು ಅಷ್ಟೇ ಎನರ್ಜಿಯಲ್ಲಿದ್ವಿ. ಅವರು ಕೂಡ ಬಂದು ನಮಗೆ ಎಲ್ಲ ರೀತಿಯ ಒಂದು ಏನು ಸಪೋರ್ಟು, ಅಸೋಸಿಯೇಷನ್ ಕೊಟ್ಟರು. ಈ ಮೂಲಕ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಯೂನಿಟ್, ಲೈಟ್ ಯೂನಿಟಿಂದ ಹಿಡ್ಕೊಂಡು ಕ್ಯಾಮ್ರಾ ಯೂನಿಟ್ಟು, ಎಲ್ಲರೂ ಸಪೋರ್ಟ್ ಮಾಡಿದರು. ಮತ್ತು ನಾವು ಇಲ್ಲಿವರೆಗೂ ಆನ್ ರೆಕಾರ್ಡ್ 1:00 ನಾವು ಲಂಚ್ ಬ್ರೇಕ್ ಮಾಡೇ ಇಲ್ಲ. ನಾವು ಶಾರ್ಟ್ ಸೀನ್ ಮುಗಿದ ಮೇಲೇ ನಾವು ಲಂಚ್ ಬ್ರೇಕ್ ಮಾಡ್ತಿದ್ದಿದ್ದು. ಅದು 1:45 ಇರಲಿ, 2:00 ಇರಲಿ, ನನಗೆ ಗೊತ್ತಿರಲಿಲ್ಲ ಈಗ ರೂಲ್ಸ್ ಇದೆ ಅಂತ, 1 ಗಂಟೆಗೆ ಮಾಡಬೇಕಂತ ನಾವು ಮಾಡ್ತಾನೆ ಇರಲಿಲ್ಲ. ಸೊ ಅದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನನ್ನ ಸ್ಟಾರ್ಸ್ ಬಗ್ಗೆ ನಾನು ಮಾತಾಡಬೇಕು, ಅವ್ರ ಸಪೋರ್ಟ್ ಇಲ್ಲದೆ ಬಹುಶಃ ನನಗೆ ಇದನ್ನು ಈ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಒಂದು 30 ಡೇಸಲ್ಲಿ ಮಾಡಿದ್ದೀವಿ ನಾವು, 31 ಡೇಸಲ್ಲಿ. ವಿಜಯ್ ಸರ್, ಭಾವನಾ ಮೇಡಮ್, ಶ್ರುತಿ ಪ್ರಕಾಶ್, ಜಯ್, ಇಶಿತಾ, ರವಿ ಭಟ್ ಸರ್, ವಸ್ತಾರೆ ಮೇಡಮ್, ವಸ್ತಾರೆ ಮೇಡಮ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಿಂಗಾಗಿ ಬರಲಿಕ್ಕೆ ಆಗಲಿಲ್ಲ. ರವಿ ಭಟ್ ಸರ್ ಎಲ್ಲ ಶೂಟ್ ಮಾಡ್ತಿದ್ದಾರೆ, ಇಶಿತಾ ಮತ್ತು ಶ್ರುತಿ ಮುಂಬೈಯಲ್ಲಿದ್ದಾರೆ, ಹೇಗೆ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಸೊ ನಾವು ಯಾವತ್ತೂ ನನ್ನ ಸ್ಟಾರ್ಸ್ ಯಾವುದೇ ಥರದ ಲಕ್ಸರಿ ಕೇಳಿಲ್ಲ ಸೆಟ್ ಮೇಲೆ. ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್, ಪಾಂಡ ಮೇಡಮ್. ಸೊ ಕ್ಯಾರ್ವಾನ್ ಇಟ್ಕೊಂಡು ಒಂದು ಇದನ್ನ ಇಟ್ಕೊಂಡು ಆ ಥಾಮ್ ಜಾಮ್ ಯಾವುದೂ ನಮ್ಮ ಸೆಟ್ಟಲ್ಲಿ ಇರಲಿಲ್ಲ. ಇಟ್ ವಾಸ್ ಅ ವೆರಿ ಸಿಂಪಲ್ ಸೆಟ್. ನಾನು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ಗೆಲ್ಲ, ಸರ್ ಒಂದು ಚೆನ್ನಾಗಿರೋ ರೂಮ್ ಇರುತ್ತೆ. ಸೊ ವಿಜಯ್ ಸರ್ ಅದಕ್ಕೊಂದು ಮಾತು ಹೇಳಿದರು, ಅದನ್ನು ನಾನು ಹೇಳಲ್ಲ ಇಲ್ಲಿ. ಸೊ ಆ ರೀತಿ ಒಂದು ಸಿಂಪ್ಲಿಸ್ಟಿಕ್ ಆಗಿ ಆ್ಯಸ್ ಅ ಫ್ಯಾಮಿಲಿ ವಿ ವೇರ್ ಶೂಟಿಂಗ್ ದ ಫಿಲ್ಮ್. ನನಗೆ ಅದೊಂದು ತುಂಬ ನಂಬಿಕೆ ಇದೆ, ನಾವೇನು ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ ಅದು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಜನಕ್ಕೆ ಕಾಣುತ್ತೆ. ಅವ್ರು ಮೋಸ್ಟ್ಲಿ ಅಲ್ಲಿ ಇಲ್ಲದೇ ಇರ್ಬೋದು, ಬಟ್ ಆ ಎನರ್ಜಿ, ಆ ಪಾಸಿಟಿವಿಟಿ ಎಲ್ರಿಗೂ ಅದು ಇದ್ರ ಮೇಲೆ ಸ್ಟೇಜ್ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸಿನಿಮಾ ಮಾಡಿದಾಗ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಜನರನ್ನ ರೀಚ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ವಿ ಆರ್ ವೆರಿ ಡಿಲೈಟೆಡ್. ಒಂದು ಸಿನಿಮಾದಲ್ಲಿ ಹೇಗೆ ಅಂತಂದರೆ, ಬೇರೆ ಒಂದು ಬಿಸ್ನೆಸ್ಗಳ ಥರ ಅಲ್ಲ,
ಬೇರೆ ಬಿಸ್ನೆಸ್ಗಳಲ್ಲಿ ಕೊನೆಗೆ ಏನಾಗುತ್ತೆ, ಬಾಟಮ್ ಲೈನ್ ಏನಿದೆ ಅಂತ, ಬಾಟಮ್ ಲೈನ್ ಅಂದರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಏನಿದೆ ಅಂತ. ಬಟ್ ಸಿನಿಮಾದಲ್ಲಿ ಆ ರೀತಿ ಅಳೆಯೋಕ್ಕಾಗಲ್ಲ. ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದು ಏನಿರುತ್ತೆ ಅದು ಎಲ್ಲದಕ್ಕಿಂತ ದೊಡ್ಡದು ಅಂತ ನನಗನ್ಸುತ್ತೆ. ಬಟ್ ಈಗ ಪ್ರೊಡ್ಯೂಸರ್ ಬರ್ತಾರೆ, ಅವರು ಮಾತಾಡ್ತಾರೆ ತಮ್ಮ ಎಕ್ಸ್ಪೀರಿಯೆನ್ಸನ್ನು. ಓಕೆ, ಸೊ ಆನಂದ್ ಮಗತ್ ಪ್ಲೀಸ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಈ ಎಲ್ಲ ಟೀಮ್ ಮೆಂಬರ್ಸ್ನಲ್ಲಿ ನಾನು ಇನ್ನೊಂದು ಮಹತ್ವದ ಇನ್ನೊಂದು ಟೀಮ್ ಅಂತಂದರೆ ಸುಧೀಂದ್ರ ವೆಂಕಟೇಶ್ ಮತ್ತು ನಮ್ಮ ಎಂಟೈರ್ ಪಿ ಆರ್ ಟೀಮ್. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಬಂತು ಈ ಸಿನಿಮಾಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಈ ಸಿನಿಮಾ ಇಲ್ಲಿಗೆ ಬರೋಕ್ಕೋಸ್ಕರ ಇದು ನಮ್ಮ ಸ್ಟಾರ್ ಕಾಸ್ಟ್ ರೈಟ್ ಫ್ರಮ್ ವಿಜಯ್ ಸರ್ ಆಯಿತು, ಭಾವನಾ, ಜಯ್, ಅಪರ್ಣ, ರವಿ ಭಟ್, ಇಶಿತಾ, ಶ್ರುತಿ ಪ್ರಕಾಶ್, ಎವ್ರಿಬಡಿ ಅವ್ರ 100%ಗಿಂತನೂ ಜಾಸ್ತಿನೇ ಇದ್ರಲ್ಲಿ ಹಾಕಿದ್ದಾರೆ. ನನಗೆ ಫಾರ್ ಮೀ ಇಟ್ ವಾಸ್ ದ ಫಸ್ಟ್ ಟೈಮ್ ಫಿಲ್ಮ್ ಮೇಕಿಂಗ್ ಮಾಡೋಕ್ಕೆ. ಆದರೆ ಇವಾಗ ಅನಿಸುತ್ತೆ ಆಲ್ರೆಡಿ ಫಿಲ್ಮ್ ರಿಲೀಸು ಆಯಿತು, 25 ಡೇಸು ಆಯಿತು. ಸೊ ಇಟ್ಸ್ ಅನ್ ಇಮೋಷ್ನಲ್ ಥಿಂಗ್ ಫಾರ್ ಮೀ ಬಿಕಾಸ್ ಅದನ್ನು ನಾನು ಕಂಡ ಕನಸು ನಾನೊಂದು ಸಿನಿಮಾ ಮಾಡಬೇಕಂದು ಇವಾಗ ಆಲ್ರೆಡಿ ಒಂದು ಸೆಲೆಬ್ರೇಷನ್ವರೆಗೂ ಬಂದಿದೆ. ಅಂದರೆ ನನ್ನ ಮಗ 25 ವರ್ಷದವನು ಆಗಿದ್ದಾನೆ ಅನ್ನೋ, ದಟ್ಸ್ ದ ಕೈಂಡ್ ಆಫ್ ಫೀಲಿಂಗ್ ದಟ್ ಐ ಆಮ್ ಗೆಟಿಂಗ್. ಸೊ ಬಟ್ ಇಟ್ ಈಸ್ ಅ ಗ್ರೇಟ್ ಜರ್ನಿ. ಫಸ್ಟ್ ಕನ್ನಡ ಸಿನಿಮಾನೇ ಮಾಡಬೇಕಂತೂ ತುಂಬ ಇಷ್ಟ ಆಯಿತು. ಸೊ ಗಂಗಾಧರ್ ಹೇಳಿದಾಗೆ ಈ ಸಿನಿಮಾದಿಂದ ನಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು, ಪ್ರೇಕ್ಷಕರ ಪ್ರಶಂಸೆ ಅದು ಬರ್ತಾ ಇದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೆಕೆಂಡ್, ಇಟ್ ಹ್ಯಾಸ್ ಗಿವನ್ ಅಸ್ ಅ ಕಾನ್ಫಿಡೆನ್ಸ್ ಟು ಲಾಂಚ್ ಅ ನ್ಯೂ ಫಿಲ್ಮ್, ದಟ್ ಮಚ್ ಐ ಕ್ಯಾನ್ ಸೇ. ಸೊ ಐ ಥಿಂಕ್ ಓವರಾಲ್ ನನ್ನ ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಮಾಡಿದೆ, ನನ್ನ ಕನಸು ನನಸಾಗಿದೆ. ಥ್ಯಾಂಕ್ಸ್ ಟು ಎವ್ರಿಬಡಿ ಹೂ ಎವರ್ ಹ್ಯಾಸ್ ಬಿನ್ ಪಾರ್ಟ್ ಆಫ್ ದಿಸ್. ಐ ನೋ ಇವಾಗ ನನಗೆ ಐ ಡೋಂಟ್ ನೋ ಮಚ್ ಟು ಸೇ, ಬಟ್ ಈ ವಿಡಿಯೋ ನಾನು ವಾಪಸ್ ನೋಡಿದಾಗ ನನಗೆ ಅನಿಸುತ್ತೆ, ಯು ನೋ ಸಚ್ ಅ ಬ್ಯೂಟಿಫುಲ್ ಮೂಮೆಂಟ್ ಐ ಹ್ಯಾವ್ ಲಿವ್ಡ್. ಸಂಬಡಿ ಸೆಂಟ್ ಮೀ ಅ ಮೆಸೇಜ್ ದಟ್ ಯು ಆರ್ ಲಿವಿಂಗ್ ಯುವರ್ ಡ್ರೀಮ್. ದೊ ವೆರಿ ಫ್ಯೂ ಪೀಪಲ್ ಲಿವ್ ದ ಡ್ರೀಮ್ ಐ ಗೆಸ್, ಆ್ಯಂಡ್ ಇಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದಿಸ್ ಎಂಟೈರ್ ವಂಡರ್ಫುಲ್ ಟೀಮ್ ಸೆಟಪ್ ಬೈ ಗಂಗಾಧರ್. ದೊ ವಿಲ್ ಟ್ರೈ ಟು ಡೂ ಮೋರ್ ಗುಡ್ ಫಿಲ್ಮ್ಸ್ ಆ್ಯಂಡ್ ವಿಲ್ ಟೇಕ್ ಮೋರ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್. ಆ್ಯಂಡ್ ಐ ವುಡ್ ರಿಕ್ವೆಸ್ಟ್ ವಿಜಯ್ ಸರ್ ಟು ಕಮ್ ಆ್ಯಂಡ್ ಸೇ ಫ್ಯೂ ವರ್ಡ್ಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಗಾಡ್. ಒಂದು ಪ್ರಾರ್ಥನೆ ಇತ್ತು ಸಿನಿಮಾ ಮಾಡೋಕ್ಕೆ ಮುಂಚೆ. ನನಗೆ ಯಾವಾಗಲೂ ಒಂದು ಆಸೆ, ಯಾವಾಗಲೂ ಸಿನಿಮಾದ ಮುಹೂರ್ತ ಮಾಡಿದಾಗ ಅಥವಾ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದಾಗ ಏನಾರೋ ಗ್ಯಾದರಿಂಗ್ ಆದಾಗ ಏನು ಮಾತಾಡಬೇಕು, ಯಾವ ರೀತಿ ಪ್ರಶ್ನೋತ್ತರ ಇರಬೇಕು ಅನ್ನೋ ಥರ ಚರ್ಚೆ ಬಂದಾಗ ನನಗನ್ಸೋದು ಸಿನಿಮಾ ರಿಲೀಸ್ ಆಗಬೇಕು, ಸಿನಿಮಾ ರಿಲೀಸಾಗಿ ಅಟ್ಲೀಸ್ಟ್ 2 ವಾರ ಚೆನ್ನಾಗಿ ಓಡಬೇಕು, ಆಮೇಲೆ ಕೂತ್ಕೊಂಡಾಗ ಮಾತುಕತೆ ಚೆನ್ನಾಗಿರುತ್ತೆ, ಒಂದು ಚರ್ಚೆ ಇರುತ್ತೆ, ಏನೋ ಒಂದು ಈ ಅನುಭವ ಬಗ್ಗೆ ಈ ಅನುಭವದ ಬಗ್ಗೆ ನಾನು ಹೇಳ್ಕೋಬಹುದು. ಇವಾಗ ಸರ್ ಹೇಳಿದ್ರು ಲೊಕೇಶನಲ್ಲಿ ಶೂಟ್ ಮಾಡಿದಂಥ ದಿನಗಳು, ನಮ್ಮ ಯೂನಿಟ್ನವರು ನಮಗೆ ಸಪೋರ್ಟ್ ಮಾಡಿದಂಥ ದಿನಗಳು, ಆ ಸಂದರ್ಭ ಎಲ್ಲ ಹೇಳಿದಾಗ ಬಹಳ ಖುಷಿಯಾಗುತ್ತೆ. ಯಶಸ್ಸಿನ ಜೊತೆ ಬರೋದು ಯಶಸ್ಸಿಗೆ ಕೊಡಬೇಕಾಗಿರುವಂಥ ಗೌರವ, ಅದ್ರ ಬಗ್ಗೆ ನಾವು ಇಟ್ಕೋಬೇಕಾಗಿರುವಂಥ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಇವತ್ತು ನಮಗೆ ಗ್ರೇ ಗೇಮ್ಸ್ ಸಿನಿಮಾ 25ನೇ ದಿನ ಆಗಿರೋದು. ಸತ್ಯ ಗಂಗಾಧರ್ ಸರ್ ಹೇಳಿದಾಗೆ ವರ್ಡ್ ಆಫ್ ಮೌತ್ ಅಂತ ಏನಿದೆ, ಜನ ಅದನ್ನು ಬಹಳ ಇಷ್ಟಪಟ್ಟು ತಮ್ಮ ಮನಸ್ಸಿನಾಳದಲ್ಲಿ ಅದನ್ನು ಪ್ರಶಂಸೆ ಮಾಡಿ ಜೊತೆಲಿರೋರಿಗೆ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ, ಅದು ನಾವು ನೋಡುವಂಥ ಯಶಸ್ಸು ಅಂತ ನನಗನ್ಸುತ್ತೆ. ಅದು ನಮಗೆ ಈ ಗ್ರೇ ಗೇಮ್ಸ್ ಸಿನಿಮಾದ ಮೂಲಕ ಸಿಕ್ಕಿರೋದು. ಎಲ್ಲರ ಶ್ರಮ, ಎಲ್ಲರ ಶ್ರದ್ಧೆ, ಎಲ್ಲರ ಪ್ರೀತಿ ಸಿನಿಮಾ ಬಗ್ಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಇಡೀ ಟೀಮ್ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು. ಆ್ಯಂಡ್ ಮುಖ್ಯವಾಗಿ ನನಗೆ ಈ ಅವಕಾಶ ಕೊಟ್ಟಿರುವಂಥ ಗಂಗಾಧರ್ ಸರ್ಗೆ ಹಾಗೂ ಆನಂದ್ ಸರ್ಗೆ ನಾನು ಚಿರಋಣಿ. ನಾನು ಈಗ ತಾನೇ ಹೇಳ್ತಿದ್ದೆ, ಒಂದು ಸಿನಿಮಾದ ಯಶಸ್ಸು ಅದರ ಸಕ್ಸಸ್ ಮೀಟ್ನ ನೋಡಿ ಕಾಲ ಆಗೋಯಿತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಇವತ್ತು ಆ ಅವಕಾಶ ನನಗೆ ಬಂದಿದೆ. ಆ ಅವಕಾಶ ನಾನು ನಮ್ಮ ಅಕ್ಕನ ಮಗ ಚಿನ್ನು ಜೊತೆ ಅದನ್ನು ಹಂಚ್ಕೋತಾ ಇದ್ದೀನಿ ಅಂತ ಹೇಳೋದು ನನಗೆ ಬಹಳ ದೊಡ್ಡ ವಿಚಾರ. ಭಾವನಾ ಇಲ್ಲೇ ಇದ್ದಾರೆ, ಶ್ರುತಿ ಅವರಿಲ್ಲ, ಅಪರ್ಣ ಅಕ್ಕ ಇಲ್ಲ, ಅವರು ಬಹುಶಃ ಅವ್ರನ್ನ ನಾವು ಆ್ಯಕ್ಚುಲಿ ಬಹಳ ಮಿಸ್ ಮಾಡ್ಕೋತಿದ್ವಿ. ಹಲವಾರು ಇವೆಂಟ್ಗಳಲ್ಲಿ ನಾನು ಅಪರ್ಣಕ್ಕನ ಮಿಸ್ ಮಾಡ್ಕೋತೀನಿ. ರವಿ ಭಟ್ ಸರ್, ಇವರೆಲ್ಲರೂ ಕೂಡ ನಮ್ಮ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡಿದ್ದು, ನನಗೆ ಇವ್ರ ಜೊತೆ ಕೆಲಸ ಮಾಡುವಂಥ ಅನುಭವ ಇದೆಯಲ್ಲ, ನನಗೆ ಬಹಳ ದೊಡ್ಡ ವಿಚಾರ. ಅದು ಗ್ರೇ ಗೇಮ್ ಸಿನಿಮಾದ ಮೂಲಕ ನಾವು ಸರ್ ಹೇಳಿದಂಥ ಕಥೆ ಆಗಿರ್ಬೋದು, ನನ್ನ ಕೈಲಿ ಮಾಡಿಸಿದಂಥ ಪಾತ್ರ ಆಗಿರ್ಬೋದು, ಎಲ್ಲರೂ ಹೇಳ್ತಾರೆ ನಿಮ್ಮ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತೀರಿ ಅಂತ. ಮುಖ್ಯ ಕಾರಣ ಶಿಲ್ಪಾ ಮೇಡಮ್ ಇಲ್ಲೇ ಕೂತಿದ್ದಾರೆ.
ಶಿಲ್ಪಾ ಮೇಡಮ್ಗೂ ನನಗೂ ಒಂದೊಂದು ಸಲ ಜಗಳ ಆಗುತ್ತೆ, ಯಾಕಂದರೆ ಅವ್ರು ಹೇಳೋ ಬಟ್ಟೆ ನಾನು ಹಾಕಲ್ಲ, ಯಾಕಂದ್ರೆ ನಾನು ಹಾಕೋ ಬಟ್ಟೆ ತುಂಬ ಬೋರಿಂಗ್ ಆಗಿರುತ್ತೆ. ಅವ್ರು ಇಲ್ಲ ನೀವು ಹಿಂಗೆ ಹಾಕ್ಕೊಳ್ಳಿ ನೀವು ಚೆನ್ನಾಗಿ ಕಾಣ್ತೀರ ಅಂತ ಒಂಥರ ಇನ್ನೇನು ತಲೆ ಮೇಲೆ ಹೊಡೆಯೋದೊಂದು ಬಾಕಿ ಆ ಥರ ಹೇಳ್ತಿರ್ತಾರೆ ನನಗೆ. ಎಲ್ಲೋ ಒಂದು ಕಡೆ ಪ್ರಯತ್ನ ಪಟ್ಟೆ ನಾನು ಆ ಕಂಫರ್ಟ್ ಝೋನಿಂದ ಆಚೆ ಬರುವಂಥ ಅವಕಾಶ ಎಲ್ಲವೂ ಕೂಡ ಈ ಸಿನಿಮಾಯಿಂದ ಆಗಿದೆ. ತುಂಬಾ ತುಂಬಾ ಖುಷಿಯಾಗುತ್ತೆ. ಒಂದೇ ಒಂದು ವಿಚಾರ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ಒಂದು ಕಡೆ ನಿಜ ಆಗಿದ್ರೆ ಯಾಕೆ ಬರ್ತಿಲ್ಲ ಅನ್ನೋದ್ರ ಜವಾಬ್ದಾರಿ ನಾವು ತಗೋಬೇಕಾಗುತ್ತೆ. ಒಳ್ಳೆ ಸಿನಿಮಾ ಮಾಡ್ದೇನೆ, ಒಳ್ಳೆ ಕಥೆ ಬರೀದೇನೆ, ಒಳ್ಳೆ ಪಾತ್ರ ಬರೀದೇನೆ, ಒಳ್ಳೆ ಸನ್ನಿವೇಶ ಬರೀದೇನೆ, ಸಿನಿಮಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೇನೆ, ಜನ ಥಿಯೇಟ್ರಿಗೆ ಒಳಗೆ ಬಂದರೆ ಏನಕ್ಕೆ ಬರಬೇಕು ನಾವು ಅಂತ ಕೇಳ್ತಾರೆ. ಆಮೇಲೆ ಒಂದು ಸಿನಿಮಾ ಮಾಡಿದಷ್ಟು ಮುಖ್ಯನೋ ಈಗ ತಾನೇ ಸರ್ ಕೇಳ್ತಾರೆ, ಇವಾಗ ಆಗಿನ ಕಾಲ ಮಿಸ್ ಮಾಡ್ಕೋತಾ ಇದ್ದಾರೆ ಅಂದರೆ ಖಂಡಿತ ಮಿಸ್ ಮಾಡ್ಕೋತಿದ್ದೀನಿ. ಅವಾಗ ಒಂದು ಸಿನಿಮಾ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಬಿಟ್ಬಿಟ್ರೆ ಮುಗೀತು, ಜನ ಅವ್ರ ಪಾಡಿಗೆ ಅವ್ರು ಬರೋರು, ನೋಡೋರು, ಲೈನಲ್ಲಿ ನಿಂತ್ಕೊಳ್ಳೋರು, ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋರು. ಇವಾಗ ಆ ಥರ ಅಲ್ಲ, ಇವಾಗ ಕಾಲ ಬದಲಾಗಿದೆ. ಜನ ಸಿನಿಮಾ ನೋಡಬೇಕು ಅಂದರೆ ಅವ್ರಿಗೆ ನಾಲ್ಕಾರು ಸೋರ್ಸ್ಗಳಿಂದ ಅವ್ರಿಗೆ ಕಿವಿಲ್ ಅದು ಒಂದು ಕಿವಿಲ್ ತಟ್ತಾ ಇರಬೇಕು, ಅದು ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ ಅಂತ ನೋಡ್ಬೇಕಂತೆ, ನೋಡ್ಬೇಕಂತ ಯೋ ಹೊಟ್ಟೋಗ್ಬಿಡುತ್ತಂತೆ, ಆ ಭಯನೂ ಜನರಲ್ಲಿ ಹುಟ್ಟಿಸ್ಬೇಕು. ಸೊ ಒಬ್ಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಎಷ್ಟು ಕಷ್ಟನೋ, ಆ ಸಿನಿಮಾನ ಒಬ್ಬ ಜವಾಬ್ದಾರಿಯುತ ವಿತರಕನ ಜೊತೆ ಥಿಯೇಟ್ರಲ್ಲಿ ನಿಲ್ಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ವಿತರಕರು ಜೊತೆ ನಿಂತ್ಕೊಳ್ಳೋದು ಅಷ್ಟೇ ಪ್ರಜ್ಞಾವಂತರಾಗಿ ಆ ಸಿನಿಮಾಗೆ ಕೊಡಬೇಕಾದಂಥ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ, ಜೊತೆಗೆ ಆ ಸಿನಿಮಾನ ಪ್ರಮೋಟ್ ಮಾಡಬೇಕಾಗುತ್ತೆ, ಜನರಿಗೆ ತಲುಪಿಸ್ಬೇಕಾಗುತ್ತೆ. ಇವೆಲ್ಲ ದೊಡ್ಡ ಸರ್ಕಸ್ ಇದೆ. ಹೌದು, ಸಿನಿಮಾ ಮಾಡೋದೊಂದು ಸರ್ಕಸ್ಸೇ. ಇವಾಗ ಕಥೆ ಬರೆಯೋದೊಂದು ಸರ್ಕಸ್ ಆಗುತ್ತೆ, ಕಾಸ್ಟಿಂಗ್ ಮಾಡೋದು ಸರ್ಕಸ್ ಆಗುತ್ತೆ, ಆ ಸಿನಿಮಾಗೆ ಬೇಕಾದಂಥ ವಿಚಾರಗಳನ್ನು ಒದಗಿಸೋದೊಂದು ಸರ್ಕಸ್ ಆಗುತ್ತೆ. ಇವೆಲ್ಲವೂ ಶ್ರಮನೇ. ಇಟ್ ಈಸ್ ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಇದ್ದಾಗ ಅದೃಷ್ಟ ಅನ್ನೋದು ನಮ್ಮ ಜೊತೆಯಲ್ಲಿ ಇರಬೇಕಾಗುತ್ತೆ. ಆ ಅದೃಷ್ಟ ಯಾವ ಮೂಲಕ ಬರುತ್ತೆ ಅಂದರೆ ಜನ ಅದನ್ನು ಇಷ್ಟಪಟ್ಟು ಅವರವ್ರು ಹಂಚಿಕೊಂಡಾಗ, ವಿಚಾರವನ್ನು ಹರಡಿದಾಗ ಒಳ್ಳೆಯದಾಗುತ್ತೆ. ಸೊ ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ, ಖಂಡಿತ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ಈ ಥರ ಪ್ರಶಂಸೆ ಸಿಕ್ಕಿದಾಗ, ನೀವೆಲ್ಲರೂ ನಮ್ಮ ಬೆನ್ ತಟ್ಟಿ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ, ಅಥವಾ ಜವಾಬ್ದಾರಿಯಿಂದ ನಮಗೆ ಮಾರ್ಗದರ್ಶನ ನೀಡಿದಾಗ, ಒಳ್ಳೆ ವಿಮರ್ಶೆ ಕೊಟ್ಟಾಗ, ಅದು ನಮಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯೆಸ್, ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಇದು ನನಗೆ ಸ್ವಲ್ಪ ಪ್ರತಿ ಸಿನಿಮಾ ನನಗೆ ಪ್ರೊಫೆಷನಲ್ ಆಗೇ ಟ್ರೀಟ್ ಮಾಡ್ತೀನಿ. ಇದು ಇಟ್ ಬಿಕಮ್ಸ್ ಅ ಲಿಟಲ್ ಮೋರ್ ಎಮೋಷ್ನಲ್ ಆ್ಯಂಡ್ ಫ್ಯಾಮಿಲಿ ಫಾರ್ ಮಿ ಬಿಕಾಸ್ ಆಫ್ ಜಯ್. ಆತನಿಗೆ ಈ ಅವಕಾಶ ಕೊಡೋಕ್ಕೆ ಮುಂಚೆ ಏನಾಗುತ್ತೋ ಅನ್ನೋ, ಯಾವ ಥರ ಮಾಡ್ತೀನೋ ಅನ್ನೋ ಭಯ ಅವನಿಗೆಷ್ಟಿತ್ತೋ, ಈ ಪಾತ್ರ ಯಾವ ಥರ ಬರುತ್ತೋ ಅನ್ನೋ ಕಾಳಜಿ ಕೂಡ ಇವ್ರಿಗೂ ಇತ್ತು ಅಂತ ನನಗನ್ಸುತ್ತೆ. ಆದರೆ ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ಅದಕ್ಕೆ ಒಂದು ಕನ್ಕ್ಲೂಷನ್ ಇದೆ, ಒಂದು ಒಳ್ಳೆ ಕನ್ಕ್ಲೂಷನ್ ಇದೆ. ಬಹಳ ಖುಷಿ ಇದೆ, ಸಮಾಧಾನ ಇದೆ. ನಿಮಗೆಲ್ರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಮಾಧ್ಯಮದವ್ರಿಗೆ ನಮ್ಮ ಚಿತ್ರ ಗ್ರೇ ಗೇಮ್ಸ್ 25 ದಿನ ಕಂಪ್ಲೀಟ್ ಮಾಡಿರೋ ಈ ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿದ್ದೀರಾ. ರಾಘು ಸರ್ ಹೇಳ್ದಂಗೆ ಇವಾಗ ಥಿಯೇಟರಿಗೆ ಬಂದು ನೋಡೋದು ಫಿಲಮು ಜನರು ಕಡಿಮೆ ಆಗಿದೆ ಅಂತ ಎಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಫಿಲಮು ಇಟ್ ಇಸ್ ಆ್ಯಕ್ಚುಲಿ ನನಗೆ ಭಯ ಆಗ್ತಿತ್ತು ಸರ್, ನಾವು ಸರಿಗೆ ಪ್ರಮೋಟ್ ಮಾಡ್ತಾ ಇದ್ದೀವಾ, ಜನರಿಗೆ ತಲುಪ್ತಾ ಇದೆಯಾ ಅಂತ, ದಟ್ ಕ್ವಶನ್ ವಾಸ್ ಆಲ್ವೇಸ್ ದೇರ್. ಬಟ್ ಒಬ್ಬರು ನೋಡಿಬಿಟ್ಟು ಇನ್ನಿಬ್ರಿಗೆ ಹೇಳ್ತಾ ಇದ್ದಾರೆ ತನ್ನ ಚೆನ್ನಾಗಿದೆ ಈ ಫಿಲ್ಮು ನೋಡಿ ಅಂತ, ಆ ಇನ್ನಿಬ್ರು ಇನ್ನೂ 4 ಜನಕ್ಕೆ ಹೇಳ್ತಾ ಇದ್ದಾರೆ. ಸೊ ಜೆನ್ಯೂನ್ ಆಗಿ ಜನರಿಗೆ ಇಷ್ಟ ಆಗ್ತಿದೆ. ವರ್ಡ್ ಆಫ್ ಮೌತ್ ಇಂದಾನೇ ನಮ್ಮ ಫಿಲ್ಮ್ 25 ದಿನ ನೋಡ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಸೊ ಯಾಕೆ ನಮ್ಮ ಕನ್ನಡ ಆಡಿಯನ್ಸ್ ಹೇಳ್ತಾ ಇದ್ದಾರೆ ನಮಗೆ ಒಳ್ಳೆ ಕಾಂಟೆಂಟ್ ಕೊಡಿ, ನಾವು ಯಾಕೆ ಹೋಗಿ ನೋಡಲ್ಲ ಕನ್ನಡ ಸಿನಿಮಾನ ಅಂತ. ದೇ ಗೋಯಿಂಗ್ ಆನ್ ಟೆಲಿಂಗ್ ಅಸ್ ನೀವು ಕೊಡಿ, ಒಳ್ಳೆ ಕಾಂಟೆಂಟ್ ಕೊಡಿ ಅಂತ. ಸೊ ಈ ಫಿಲ್ಮ್ ಆ್ಯಕ್ಚುಲಿ ಫುಲ್ ಕ್ರೆಡಿಟ್ ಹೋಗೋದು ನಮ್ಮ ಆಡಿಯನ್ಸ್ಗೆ, ನಮ್ಮ ಕನ್ನಡ ಆಡಿಯನ್ಸ್ಗೆ. ಅವರು ಈ ಫಿಲ್ಮ್ನ ಗೆಲ್ಸಿದ್ದಾರೆ, ಇವತ್ತು ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ಅವರೇ ಕಾರಣ. ಆಮೇಲೆ ನೀವು ಅಷ್ಟೇ, ಮಾಧ್ಯಮದವರು ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ತುಂಬ ಜನ ರಿವ್ಯೂಸ್ ನೋಡ್ಬಿಟ್ಟು ಹೋಗಿದ್ದಾರೆ ಫಿಲಮ್ಗೆ. ಸೊ ನಿಮಗೂ ಅಷ್ಟೇ ಹೃದಯಪೂರ್ವಕವಾಗಿ ಧನ್ಯವಾದಗಳು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಕ್ಕೆ, ನಮ್ಮ ಚಿತ್ರನ ಇಷ್ಟಪಟ್ಟಿದ್ದಕ್ಕೆ, ಆ್ಯಂಡ್ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ದಕ್ಕೆ. ಆ್ಯಂಡ್ ಸರ್, ಐ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ, ಆನಂದ್ ಸರ್ ಆ್ಯಂಡ್ ಗಂಗಾಧರ್ ಸರ್, ಲೈಕ್ ಐ ಆಮ್ ಆಲ್ಸೋ ಸೀಯಿಂಗ್ ಸಕ್ಸಸ್ ತುಂಬ ವರ್ಷಗಳಾದಮೇಲೆ ಈ ಸಕ್ಸಸ್ ಅಂತ ಒಂದು ಪ್ರೆಸ್ ಮೀಟ್ ಅಂತ ನೋಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಕಲ್ಪನಾ. ನನ್ನ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ನನ್ನ ಫ್ಯಾನ್ಸ್ ಆಗ್ಬೋದು. ಥ್ಯಾಂಕ್ ಯು ಸರ್, ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ಸ್ ಅ ಲಾಟ್. ವಾಸ್ ಅವರ್ ಪ್ಲೇಸ್. ಥ್ಯಾಂಕ್ ಯು.
ಜೈ. ಬಿಲ್ಡಿಂಗ್ ಇಂದ ಎಗ್ರು ಅಂದ್ರೆ ಎಗ್ರು ಬಿಡ್ತೀನಿ, ಬಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ತುಂಬಾ ಕಷ್ಟ. ಸೊ ಗಂಗಾಧರ್ ಸರ್ ಹೇಳ್ತಾ ಇರ್ತಾರೆ, ಮಾತಾಡೋ ಏನು ಮಾತಾಡೋದೇ ಇಲ್ವಲ್ಲ ಅಂತ. ಸೊ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದಕ್ಕೆ, ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾ 25 ಡೇಸ್ ಕಂಪ್ಲೀಟ್ ಮಾಡಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ನಾನು ಫಸ್ಟು ಥ್ಯಾಂಕ್ಸ್ ಮಾಡಬೇಕಾಗಿರೋದು ರಾಘು ಮಾಮಗೆ, ಅವ್ರು ಕನ್ಸಿಡರ್ ಮಾಡಿದ್ರಲ್ಲ ನಾನು ಈ ಪಾತ್ರ ಮಾಡ್ಬೋದಂತ. ಸೊ ಥ್ಯಾಂಕ್ಸ್ ಮಾಮ, ನಿಮ್ಮಿಂದ ನನಗೆ ಅಮೇಝಿಂಗ್ ಡೈರೆಕ್ಟ್ರು ಒಬ್ಬರು, ಅಮೇಝಿಂಗ್ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ನಾನು ಗಂಗಾಧರ್ ಸರ್ ಬಗ್ಗೆ ಹಾಗೂ ಆನಂದ್ ಸರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಸೊ ಐ ಥಿಂಕ್ ಇವತ್ತು ಮಾತಾಡಲೇಬೇಕು ನಾನು. ಗಂಗಾಧರ್ ಸರ್ ಬಂದು ನನಗೆ ಒಬ್ಬರು ಡೈರೆಕ್ಟ್ರಿಗಿಂತ ಒಂದು ಒಳ್ಳೆ ಮೆಂಟರು, ಒಬ್ಬರು ಮೋರ್ ದೆನ್ ಅ ಡೈರೆಕ್ಟರ್ ಐ ಥಿಂಕ್ ಫ್ರೆಂಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ, ಫಸ್ಟ್ ಡೇ ಆಫ್ ವರ್ಕ್ಶಾಪಿಂದ ಹಿಡಿದು ಇವತ್ತಿನವರೆಗೂ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಇದ್ದಿದ್ದು ನನಗೆ ಹೇಳ್ಬಿಡ್ತಾರೆ. ಸೊ ನಾನು ಏನಕ್ಕೆ ಸಾಕಷ್ಟು ಕಲಿಯೋಕ್ಕಾಯ್ತು ಅಂದರೆ ಅದು ಗಂಗಾಧರ್ ಸರ್. ಅವರೊಂಥರ ಓಪನ್ ಬುಕ್ ಥರ, ಏನು ಮುಚ್ಚುಮರೆ ಮಾಡಲ್ಲ, ಇರೋದು ನನಗೆ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಆನೆಸ್ಟ್ ವಿತ್ ಮೀ. ಆ್ಯಂಡ್ ಆನಂದ್ ಸರ್ ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಕಮ್ ಅಕ್ರಾಸ್. ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಆಡಿಯನ್ಸ್ ಬಂದು ನನ್ನ ಮೇಲೆ ರಿವ್ಯೂ ಹೇಳಬೇಕಾದ್ರೆ ನಾನು ಆನಂದ್ ಸರಲ್ಲಿ ಆ ಖುಷಿ ನೋಡ್ತಾ ಇದ್ದೆ, ಅವ್ರ ಮುಖದಲ್ಲಿ ಖುಷಿ ನೋಡ್ತಾ ಇದ್ದೆ. ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸೋ ಸ್ವೀಟ್ ಟು ಮೀ ಆ್ಯಂಡ್ ಟು ದ ಇಡಿ, ಐ ಮೀನ್ ಟು ದ ಹೋಲ್ ಟೀಮ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರಲಿ, ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಬಸವರಾಜ್ ಸರು ಒಂದು ದಿವಸನೂ ಬೇಜಾರಾಗಂಗೆ ಯಾವತ್ತೂ ನಡ್ಕೊಂಡಿಲ್ಲ ನನ್ನ ಜೊತೆ. ಆ್ಯಂಡ್ ನಮ್ಮ ರಾಜು ಸರ್ ಇದ್ದಾರೆ, ಸೊ ಥ್ಯಾಂಕ್ಸ್ ಫಾರ್ ದ ಅಮೇಝಿಂಗ್ ಕೊರಿಯೋಗ್ರಫಿ ಸರ್. ಸೊ ಥ್ಯಾಂಕ್ಸ್ ಅ ಲಾಟ್ ಎಲ್ಲರೂ ಬಂದಿದ್ದಕ್ಕೂ ಥ್ಯಾಂಕ್ಸ್ ಸರ್. ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಮುಂದೆ ಕುತ್ಕೊಳ್ಳಿ. ಜೈ ಸ್ಟೇಜ್ ಮೇಲೆ ಬರಬೇಕು. ಆನಂದ್ ಜೈಗೆ ಮೊಮೆಂಟು. ಓಕೆ ಸರ್, ಒಂದು ನಿಮಗೆ ಫೋಟೋಸ್ ಬೇಕಲ್ಲ ಈ ಜನರು. ಆಯ್ತು ಬನ್ನಿ. ಎಕ್ಸಿಕ್ಯೂಟಿವ್ ಕೂಡ ಬಸವರಾಜ್ ಬಾ. ವಿಜಯ್ ಕರಿತಾ ಹೋಗ್ಬಿಡ. ಈಗ ನಮ್ಮ ಆಂಕರ್ ನೇಮ್ ಅನೌನ್ಸ್ ಮಾಡುತ್ತಾ ಹೋಗ್ತಾರೆ. ಪ್ಲೀಸ್ ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಆನಂದ್ ನೀವು ಅಲ್ಲಿ ಬಂದ್ಬಿಡಿ. ಕೀರ್ತಿ ಭಾನು, ಮಂಜುನಾಥ್, ಮಠ ಕೊಪ್ಪಳ, ನಾಗರಾಜ್ ರಾವ್, ರಾಮ್ ಮಂಜುನಾಥ್. ಜಡ್ಜ್ಮೆಂಟ್ ಯಾರು ಟ್ವಿಸ್ಟ್